ನನ್ನ ಹೆಸರು ವಿಂಧ್ಯಾ ಹೆಗಡೆ. ಇದು ನಂದು ಫಸ್ಟ್ ಮೂವಿ. ಇದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಸ್ವಾಮಿ ಸರ್ಗೆ, ಮೋಹನ್ ಸರ್ಗೆ ತುಂಬ ಥ್ಯಾಂಕ್ ಯು. ಇದು ಮೂವಿ ತುಂಬ ಚೆನ್ನಾಗಿದೆ. ಊಟ ಅಂದರೆ ಎಲ್ಲದೂ ಇರುತ್ತಲ್ಲ ಅದೇ ಥರನೇ, ಇದು ಉಪ್ಪು ಹುಳಿ ಖಾರ ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದ್ದೀವಿ, ಕುಂದಾಪುರ, ಮತ್ತು ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ. ತುಂಬ ಚೆನ್ನಾಗಿದೆ ಮೂವಿ, ಎಲ್ಲರೂ ಬಂದ್ಬಿಟ್ಟು ನೋಡಿ. ಅಂದರೆ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗಿರು ಹೆಂಗಿರ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ, ಮತ್ತು ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಲಾಸ್ಟ್ ಮೂವಿ ಬಂದು ಆತ್ಮ ಅಂತ. ಅವ್ರು ರಿಲೀಸ್ ಮಾಡಿದ್ದು ಎಲೆಕ್ಷನ್ ಟೈಮಲ್ಲಿ. ನಾವು ತುಂಬ ಸಫರ್ ಮಾಡಿದ್ವಿ ಸರ್ ಎಲ್ಲ ಹೇಳ್ದಂಗೆ. ಓ ಟಿ ಟಿ ಮೇನ್ ಆಗಿ ಏನಂದ್ರೆ, ಓ ಟಿ ಟಿ ಪ್ಲಾಟ್ಫಾರ್ಮ್ ಬಂದಾಗಿಂದ ಯಾರು ಥಿಯೇಟರ್ಸ್ಗೆ ಹೋಗಲ್ಲ, ಎಲ್ಲ ಕಂಫರ್ಟ್ ಝೋನಲ್ಲೇ ನೋಡಕ್ ಇಷ್ಟಪಡ್ತಾರೆ. ಎಸಿ ಲೈಕ್ ಮನೇಲಿ ಕುತ್ಕೊಂಡು ನಾವು ಕಂಫರ್ಟ್ ಹೇಗಿರುತ್ತೆ ಅಲ್ಲಿ ನೋಡಕ್ ಇಷ್ಟಪಡ್ತಾರೆ ಸರ್. ನಾವು ತುಂಬ ಸಫರ್ ಮಾಡಿದ್ದೀವಿ ಆತ್ಮ ಮೂವಿ ರಿಲೀಸ್ ಮಾಡಿದಾದ್ಮೇಲೆ. ಟಿಕೆಟ್ಸ್ ಫ್ರೀಯಾಗಿ ಕೊಡ್ತೀನಿ ಅಂದ್ರೆ ಬಂದು ನೋಡೋರಿಲ್ಲ. ತುಂಬಾ ಫನ್ನಿ ಆಗಿತ್ತು, ಫನ್ನಿ ಮತ್ತೆ ಜಾಲಿ ಆಗಿ ಮೂವಿ ಮಾಡಿದ ತರನೆ ಗೊತ್ತಾಗಿಲ್ಲ. ಬೆಳ್ಳುಳ್ಳಿ ಕಬಾಬ್ ಬಂದಿರಲಿಲ್ಲ ಬಿಡಿ ಟ್ರೋಲ್ ಮಾಡಕ್ಕೆ. ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ಟೀಮ್ ಜೊತೆ ವರ್ಕ್ ಮಾಡಿ, ಮತ್ತೆ ಫ್ಯೂಚರ್ ಅಲ್ಲಿ ವರ್ಕ್ ಮಾಡ್ಬೇಕಂತ ಇಷ್ಟಪಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ಗುಡ್ ಆಫ್ಟರ್ನೂನ್. ನನ್ನ ಹೆಸರು ಮೀರಶ್ರೀ. ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದು 3 ಇಯರ್ಸ್ ಆಯಿತು. ನಾನು 3 ಇಯರ್ಸ್ ಯಾವುದೇ ಸಿನಿಮಾ ಮಾಡಿದ್ರು ನಾನು ತುಂಬ ಸೆಲೆಕ್ಟೆಡು, ಆ್ಯಂಡ್ ಸ್ಟೋರಿನೂ ಸೆಲೆಕ್ಟ್ ತುಂಬ ಡೀಪಾಗಿ ಸೆಲೆಕ್ಟ್ ಮಾಡ್ತಿದೆ, ಆ್ಯಂಡ್ ಡೈರೆಕ್ಟರ್ಸ್ನು ಸೆಲೆಕ್ಟ್ ಮಾಡ್ತಾ ಇದೆ. ಅದರಲ್ಲಿ ನನಗೂ ಸಿನಿಮಾ ಇಂಡಸ್ಟ್ರಿಲಿರೋ ಡೈರೆಕ್ಟರಲ್ಲಿ ದಿ ಬೆಸ್ಟ್ ಡೈರೆಕ್ಟರ್ ಅಂತ ಅನಿಸಿದ್ದು ಸ್ವಾಮಿ ಸರ್ ಕೂಡ. ಸೊ ಅವ್ರ ಸಿನಿಮಾ ಅಂತ ಬಂದರೆ ನಾನು ಊಟ ಮಾಡಲಿ ನಿದ್ದೆ ಮಾಡಲಿ ಅವ್ರ ಸಿನಿಮಾ ಅವ್ರದ್ದು ಸಿನಿಮಾ ಡೇಟ್ಸ್ಗೆ ವೆಯ್ಟ್ ಮಾಡ್ತಾ ಇರ್ತೀನಿ ಸರ್. ಯಾವುದೇ ಬೇರೆ ಯಾವುದೋ ಸಿನಿಮಾ ಮಾಡ್ತಿದ್ರು ನನಗೊಂದು ಚಾನ್ಸ್ ಕೊಡಲಿಲ್ಲ, ಅದರಲ್ಲಿ ನನಗೊಂದು ಕ್ಯಾರೆಕ್ಟರ್ ಕೊಡಲಿಲ್ಲ ಅಂತ ತುಂಬ ಬೇಜಾರಾಗುತ್ತೆ. ಸೊ ಹೆಂಗೋ ಸರ್ ನನಗೆ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಜರ್ನಿಲಿದ್ದೆ. ಸೊ ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಸರ್, ನನಗೆ ಬೇಡ ದಪ್ಪ ಆಗಿಬಿಟ್ಟಿದ್ದೀನಿ. ಪರವಾಗಿಲ್ಲ ಬನ್ನಿ ಮೇಡಮ್, ನಿಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೊ ನನಗೆ ನಿಮ್ಮ ಆ್ಯಕ್ಟಿಂಗ್ ಬೇಕು ಅಂತ ಹೇಳಿ ಕರೆದು ಚಾನ್ಸ್ ಕೊಟ್ಟಿತ್ತು. ಸೊ ಡೈರೆಕ್ಟರ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಮೋಹನ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬೆಸ್ಟ್ ಆಪರ್ಚುನಿಟಿ. ಆ್ಯಂಡ್ ಇಲ್ಲಿರೋ ನನ್ನ ಕೋ ಆ್ಯಕ್ಟರ್ಸ್ ಎಲ್ರಿಗೂ ಆಲ್ ದ ಬೆಸ್ಟ್ ದಮ್ ಫ್ಯೂಚರ್, ಬ್ರೈಟ್ ಫ್ಯೂಚರ್. ಸೊ ಎಲ್ಲರೂ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಬ ಡೆಡಿಕೇಟೆಡ್ ಆಗಿ ಏನೋ ಬೆಳಿಬೇಕು, ನಾವು ಚೆನ್ನಾಗಾಗಬೇಕು, ತುಂಬ ದೊಡ್ಡ ಸ್ಟಾರ್ ಆಗಬೇಕು ಅಂದ್ಕೊಂಡಿದ್ದಾರೆ. ಸೊ ಅವರೆಲ್ಲ ಬ್ರೈಟ್ ಫ್ಯೂಚರ್ಗೂ ನನ್ನ ಕಡೆಯಿಂದ ಇಂಥ ಒಂದು ಬ್ಯೂಟಿಫುಲ್ ಸ್ಟೇಜ್ ಮೇಲೆ ಆಲ್ ದ ಬೆಸ್ಟ್. ಓಕೆ ಮೇಡಮ್, ಅದು ಇವರು ಕೇಳ್ತಾರೆ, ಮಾಧ್ಯಮದವರು ಕೇಳ್ತಾರೆ, ಅಲ್ಲಿ ಒಂದು ಫೇಸ್ ಸ್ವಲ್ಪ ನಿಮ್ಮದೇ ಇದೆ ಲಿಪ್ಲಾಕ್ ಟೈಪ್ ಅಲ್ಲಿ ಅಂತ ಅಂತ, ಅದ್ರ ಬಗ್ಗೆ ಹೇಳಿ. ಇಲ್ಲ ಆಕ್ಚುಲಿ ನಂಗೆ ಅದ್ ರಿಯಲ್ ಆಗಿ ಮಾಡಕ್ ಬರಲ್ಲ, ಆಕ್ಟಿಂಗ್ ಅಲ್ಲಿ ಸ್ವಾಮಿ ಸರ್ ಹೇಳ್ಕೊಟ್ರು ಅದಕ್ಕೆ ಮಾಡಿದ್ದು. ಇಲ್ಲ ಡೈರೆಕ್ಟರ್ ಅಂದ್ಮೇಲೆ ಅವ್ರದೇ ಅಲ್ಲ ಸೂತ್ರ ಕೈಯಲ್ಲಿ, ಅವ್ರ ಆಡ್ದಂಗೆ ನಾವ್ ಆಡ್ಬೇಕು ಸೆಟ್ ಅಲ್ಲಿ. ಸೊ ಅವರು ಹೇಳ್ಕೊಂಡಿದ್ರು ನನ್ಗೆ. ಇಲ್ಲ ಇಲ್ಲ ನನ್ಗೆ ಮ್ಯಾಚ್ ನೋಡ್ತಿದ್ವಿ, IPL ಮ್ಯಾಚ್ ಮುಗೀತು, ಸಾಂಗ್ ನೋಡ್ತಾ ಇದ್ವಿ. ಒಂದೇ ವರ್ಡ್ ಅಲ್ಲಿ ಹೇಳಲು ಮೂವಿ ಅವರು, ಮೂವಿ ಆಕ್ಟರ್ಸ್ ಏನೇ ಇದ್ರು ಒಂದ್ ಚಾನ್ಸ್ ಕೊಡ್ತೀನಿ ಅಂದ್ರೆ ಎಲ್ಲದಕ್ಕೂ ರೆಡಿ ಅಂತ ಹೇಳಿದ್ರು. ಅಷ್ಟು ಕೇವಾಗಿ ಕೀಳಾಗಿ ನೋಡಬಾರ್ದು, ಅವ್ರಿಗೆ ಅಷ್ಟು ಗಟ್ಸ್ ಇಲ್ಲ. ಶವಸಿನ್ ಮಾಡ್ತೀನಿ, ಗ್ಲಾಮ್ ಮಾಡ್ತೀನಿ ಅಂದ್ರೆ ನೀನ್ ಬಂದ್ ಮಾಡು, ಮಾಡಕ್ ಆಗಲ್ಲ. ಗಟ್ಸ್ ಇಲ್ದಾನೆ ಏನು ಹೇಳ್ಬಾರ್ದು ಅಲ್ವಾ? ಗ್ಲಾಮ್ ಮಾಡ್ತೀನಿ, ದೇವ್ರ ಪಾತ ಮಾಡ್ತೀನಿ ಅಂದ ತಕ್ಷಣ ಅವ್ರೇನು ಒಳ್ಳೆಯವರು ಕೆಟ್ಟವ್ರಂತ ಜಡ್ಜ್ ಮಾಡಬಾರ್ದು ಯಾರನ್ನು.